ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ರಸಮ್ ರೈಸ್ಗೆ ಸೈಡ್ ಡಿಶ್ಶಾಗಿ ಬೇಬಿ ಆಲೂ ಡ್ರೈ ಫ್ರೈನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು 1/2 kg ಬೇಬಿ ಆಲೂ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಸ್ವಲ್ಪ ಉಪ್ಪು ಹಾಕಿ 2 whistles ಕೂಗಿಸಿಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ನೋಡ್ತಿದ್ದೀರಲ್ಲ, ಈ ರೀತಿ ಫೋರ್ಕಲ್ಲಿ ಅಲ್ಲಲ್ಲೂ ಈ ರೀತಿ ಹೋಲ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಮಸಾಲೆ ಇದರಲ್ಲಿ ಚೆನ್ನಾಗಿ ಹೋಗುತ್ತೆ ಅಂತ. ಈ ರೀತಿ ಎಲ್ಲ ಆಲೂನಲ್ಲೂ ಮಾಡ್ಕೊಳ್ತೀನಿ ನೋಡಿ. ಈ ಥರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದೇ ರೀತಿ ಎಲ್ಲ ಮಾಡ್ಕೊಳ್ತೀನಿ ನಾನು. ಓಕೆ, ನೆಕ್ಸ್ಟ್ ನಾನು ಸ್ಟೌವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ 1/2 spoonಷ್ಟು ಆಯಿಲ್ನ ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ, 2 spoon ಆದರೆ ಸಾಕಾಗುತ್ತೆ. ಇದರಲ್ಲೇ 1/2 spoonಷ್ಟು ಸಾಸಿವೆ. ಸಾಸಿವೆ ಪಟ ಪಟ ಅಂತ ಸೌಂಡ್ ಬರ್ತಿದೆ ನೋಡಿ. ಕರಿಬೇವು ನಾನು 2 ಕಡ್ಡಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ಈರುಳ್ಳಿ 1 ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲೇ ಬೆಳ್ಳುಳ್ಳಿ ನೋಡ್ತಿದ್ದೀರಲ್ಲ, 1/2 spoonಷ್ಟು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಈಗ ನಾನು ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮ್ಚೂರು ಪೌಡರು 1/2 spoon, ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು, ಅದರಿಂದ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಫಟಾಫಟ್ ಅಂತ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೀವು. ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಬಿಟ್ರೆ ಬೇಗ ಆಗ್ಬಿಡುತ್ತೆ, ತುಂಬಾ ಇಷ್ಟ ಆಗುತ್ತೆ ನೀವು ನಂಚ್ಕೊಳ್ಳೋದಕ್ಕೆ. ಸೂಪರಾಗಿರೋಂಥ ರೆಸಿಪಿ ಫ್ರೆಂಡ್ಸ್ ಇದು. ಆಲೂ ಗ್ರೇವಿ ಸಹ ನಾನು, ಬೇಬಿ ಆಲೂ ಗ್ರೇವಿ ಸಹ ನಾನು ಮಾಡಿ ತೋರಿಸಿದ್ದೀನಿ, ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದು ಫ್ರೈ ಆಗಿದೆ. ನಾನೀಗ ಆಲೂನ ಇದರಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಬೇಕಿದೆ ನೀವು ಫಸ್ಟೇ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅನಂತರ ಸಹ ಹಾಕ್ಕೊಳ್ಬೋದು, ಆಗ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯೂ ಮಾಡ್ಕೊಳ್ಬೋದು, ಟೈಮ್ ಸೇವ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫುಲ್ ಸಿಮ್ಮಲ್ಲಿ ಇಟ್ಕೊಂಬಿಡಿ ಸ್ಟೌವ್ನ, ಲಿಟ್ನ ಕ್ಲೋಸ್ ಮಾಡಿ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಓಪನ್ ಮಾಡಿ ನೋಡೋಣ. ವಾವ್, ತುಂಬ ಚೆನ್ನಾಗಿದೆ ಕಲರ್ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀವಿ, ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಸಾರು ರೈಸ್ ಮಾಡಿದಾಗ ಮತ್ತು ರಸಮ್ ರೈಸ್ ಮಾಡಿದಾಗ ನೆನ್ಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಇದು. ಓಕೆ, ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಬೇಬಿ ಆಲೂ ಡ್ರೈ ಫ್ರೈ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.